ಎಸ್, ಪ್ರತಿನಿತ್ಯ ಒಂದು ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಸುವ ಆದೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಂಜೆ 4 ಗಂಟೆಗೆ ನಡೆಯಲಿರುವಂತಹ ಸರ್ವಪಕ್ಷಗಳ ಮೀಟಿಂಗ್ ಇದಾಗಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯುವ ಸಭೆ ಇದು. ಇನ್ನು ಈ ಸಭೆಯಲ್ಲಿ ಕೇಂದ್ರ ಸಚಿವರು, ಸಂಸದರು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಹಾಗೆ ಕಾವೇರಿ ಜಲಾನಯನ ಪ್ರದೇಶದ ಎಂಎಲ್ಎ ಎಂಎಲ್ಸಿಗಳಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಮೇಲ್ಮನವಿ ಜೊತೆಗೆ ಮುಂದಿನ ಹೋರಾಟದ ಬಗ್ಗೆ ಇವತ್ತಿನ ಸರ್ವಪಕ್ಷದ ಸಭೆಯಲ್ಲಿ ಚರ್ಚೆಗಳಾಗಲಿದೆ. ಪ್ರತಿನಿತ್ಯ ಒಂದು ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿ ಈಗಾಗಲೇ ಆದೇಶ ಕೂಡ ಹೊರಬಿದ್ದಿರುವಂಥದ್ದು. ಈ ಕುರಿತಾಗಿ CWRC ಆದೇಶವನ್ನು ಹೊರಡಿಸಿದೆ. ಹೀಗಾಗಿ ಪ್ರತಿನಿತ್ಯ ಒಂದು TMC ಹರಿಸೋದಕ್ಕಾಗುತ್ತಾ ಇಲ್ಲವಾ, ನಮಗೆ ಕೊರತೆ ಉಂಟಾಗುತ್ತಾ ಏನು ಎತ್ತ ಅನ್ನೋದ್ರ ಕುರಿತಾಗಿ ಇವತ್ತು ಸರ್ವಪಕ್ಷಗಳ ಸಭೆಯಲ್ಲಿ ಮೂರೂ ಪಕ್ಷದ ನಾಯಕರು ಚರ್ಚೆಯನ್ನು ಮಾಡಲಿದ್ದಾರೆ. ಸದ್ಯಕ್ಕೆ ಪ್ರತಿನಿತ್ಯ ಒಂದು TMC ನೀರನ್ನು ಹರಿಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಈ ಬಾರಿ ಕೂಡ ಸಾಮಾನ್ಯ ಮಳೆಯಾಗುವ ಮುನ್ಸೂಚನೆ ಇದೆ. ಹಾಗೆ ಒಳಹರಿವಿನಲ್ಲಿ ಇದುವರೆಗೆ 28% ಕೊರತೆ ಕೂಡ ಇರುವಂಥದ್ದು. ಇನ್ನು ಸರ್ವಪಕ್ಷಗಳ ಸಭೆಯಿಂದ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ಗೇನಾದರೂ ಮುಂದಾಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಒಂದು ಕಡೆ HDKಗೆ ಸರ್ಕಾರದ ಪರ ನಿಲ್ಲಲೇಬೇಕಾದಂತಹ ಅನಿವಾರ್ಯತೆ, ಯಾಕಂದರೆ ನಾನು ಗೆದ್ದರೆ ಕಾವೇರಿ ಸಮಸ್ಯೆಗೆ ಪರಿಹಾರ ಖಂಡಿತ ಅಂತ ಹೇಳಿದರು ಕುಮಾರಸ್ವಾಮಿ. ಹೀಗಾಗಿ ಸರ್ಕಾರದ ಪರ HDK ನಿಲ್ಲಲೇಬೇಕು. ಸರ್ವಪಕ್ಷ ಸಭೆಗೆ ಗೈರಾದರೆ ಬೇರೆಯದ್ದೇ ಸಂದೇಶ ರವಾನೆಯಾಗಲಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು HDK ಸಭೆಯಲ್ಲಿ ಪಾಲ್ಗೊಳ್ಳಲೇಬೇಕು, ಸರ್ಕಾರದ ಪರ ನಿಲ್ಲಲೇಬೇಕು, ಯಾಕಂದರೆ ನಾನು ಗೆದ್ದರೆ ಕಾವೇರಿ ಸಮಸ್ಯೆಗೆ ಪರಿಹಾರ ಅಂತ ಹೇಳಿದರು ಕುಮಾರಸ್ವಾಮಿ. ಇನ್ನು ಈ ಕುರಿತಾಗಿ ಹೆಚ್ಚಿನ ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಭ್. ಪ್ರಶೋಭ್, ಇವತ್ತು ಕಾವೇರಿ ನೀರಿನ ಸಲುವಾಗಿ ಸರ್ವಪಕ್ಷಗಳ ಸಭೆ ನಡೆಯಲಿದೆ, ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇವತ್ತಿನ ಸಭೆಯ ಹೈಲೈಟ್ಸ್ ಏನೇನಿರಬಹುದು ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ಇವತ್ತಿನ ಒಂದು ಸರ್ವಪಕ್ಷ ಸಭೆಯ ಒಂದು ಮೇಜರ್ ನಿಲುವು ಏನು ಅಂತ ಆದ್ರೆ, ಒಮ್ಮತದ ನಿರ್ಧಾರ, ಎಲ್ಲಾ ಪಕ್ಷದ ಮುಖಂಡರು ಸೇರಿ ರಾಜ್ಯದ ಸರ್ಕಾರದ ಜೊತೆ ನಾವಿದ್ದೀವಿ ಅಂತ ಕಾಂಗ್ರೆಸ್, JDS ಹಾಗೂ BJP ಪಕ್ಷಗಳು ಕರ್ನಾಟಕಕ್ಕೆ ಅಥವಾ ಹಳೆ ಮೈಸೂರು ಭಾಗಕ್ಕೆ ಕಾವೇರಿ ನೀರಿನ ಪಾಲು ಹೆಚ್ಚಾಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ, ಈಗ ಸದ್ಯಕ್ಕೆ ಯಾವುದೇ ಡ್ಯಾಮ್ಗಳಲ್ಲಿ ನಿರೀಕ್ಷದ ಮಟ್ಟದಷ್ಟು ನೀರು ತುಂಬಿಲ್ಲ, ಮತ್ತೆ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾಸ್ ಅಲ್ಲಿ ಅಥವಾ ರೈನ್ ಕ್ಯಾಚ್ಮೆಂಟ್ ಏರಿಯಾಸ್ ಅಲ್ಲಿ ನೀರ್ ಮಳೆ ಬರದೇ ಇರೋಂಥದ್ದು, ಎಲ್ಲೋ ಒಂದ್ ಕಡೆ ಒಂದು 20-25% ನೀರಿನ ಒಂದು ಡೆಫಿಸಿಟ್ ಉಂಟಾಗಿದೆ ಅನ್ನೋಂಥದ್ದು ಒಂದು ಫ್ಯಾಕ್ಟ್ ಆಗಿರೋಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಕಾವೇರಿ ಈಗ ಹರಿಯುವಂತ ನೀರಿಗೆ ಒಂದಷ್ಟು ಕಡಿಮೆ ಮಾಡಿ ಪ್ರಮಾಣನ ಅಂತ ಒಂದು ಮೇಲ್ಮನವಿಯನ್ನ ಸಲ್ಲಿಸಕ್ಕೆ ರಾಜ್ಯ ಸರ್ಕಾರ ಮುಂದಾಗೋಕ್ಕೆ ನಾವೆಲ್ಲರೂ ಜೊತೆಗಿದ್ದೀವಿ ಅಂತ ಎಲ್ಲಾ ಪಕ್ಷಗಳು, ಪಕ್ಷದ ಮುಖಂಡರು ಮತ್ತೆ ಪಕ್ಷದ ನಿರ್ಧಾರ ಆಗಿರುತ್ತೆ. ಆದ್ರೆ ಇದನ್ನ ಹೊರತುಪಡಿಸಿ ಕುಮಾರಸ್ವಾಮಿ ಅವ್ರಿಗೆ ಇದು ಒಂದು ರೀತಿ ಕಟ್ ಹಾಕುವಂತ ಪ್ರಯತ್ನ. ಒಟ್ಟಲ್ಲಿ ಜಿಸ್ಟ್ ಆಗಿ ಹೇಳ್ಬೇಕು ಅಂದ್ರೆ, ಮಧು, ಇವತ್ತಿನ ಒಂದು ಸರ್ವಪಕ್ಷಗಳ ಸಭೆ ಏನಿದೆ, ಇದು ಕೇವಲ ಒಂದು ರಾಜಕೀಯದ ಒಂದು ಮುನ್ನುಡಿ ಅಂತ ಹೇಳ್ಬೋದು. ಕೇವಲ ಒಂದು ನಿರ್ಧಾರ ತಗೊಂಡ್ರೆ ಸಾಮಾನ್ಯವಾಗಿ ಒಂದು ಬಾರ್ಡರ್ ಇಶ್ಯೂ ಆಗಿರ್ಬೋದು ಅಥವಾ ನೀರಿನ ಇಶ್ಯೂ ಆಗಿರ್ಬೋದು, ಇಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಒಂದು ರಾಜಕೀಯ ಆಗ್ಬಾರ್ದು. ಆದ್ರೆ ವಿಪರ್ಯಾಸ ಅಂದ್ರೆ ಇವತ್ತು ಸರ್ವಪಕ್ಷಗಳ ಸಭೆಯಲ್ಲಿ ಮಾಡ್ತಾ ಇರುವಂತ ಒಂದು ಉದ್ದೇಶ, ಒಂದು ಕಾಂಗ್ರೆಸ್ಗೆ ಒಂದು ಒಳ ಉದ್ದೇಶ ಏನು ಅಂದ್ರೆ ಕುಮಾರಸ್ವಾಮಿ ಅವ್ರನ್ನ ಕಟ್ ಹಾಕುವಂಥದ್ದು. ಯಾಕೆಂತ ಹೇಳಿದ್ರೆ, ಈಗ ಕುಮಾರಸ್ವಾಮಿ ಅವರು ಈ ಒಂದು ಇಶ್ಯೂನ ಅಲ್ಲಿ ಮುಂಬರುವಂತ ಒಂದು ಪಾರ್ಲಿಮೆಂಟ್ ಇದರಲ್ಲಿ ಒಂದು ಇಶ್ಯೂ ರೈಸ್ ಮಾಡುವಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಎಲ್ಲೋ ಒಂದ್ ಕಡೆ ಎಲ್ಲರೂ ಒಟ್ಟಿಗೆ ಇರೋಣ ಅಂತ ಒಂದು ಪ್ಲಾನಿಂಗ್ ಅಲ್ಲಿ ಮಾಡಿರೋದು ಅದು ಒಂದ್ ರೀತಿ ಆಗಿದ್ರೆ, ಮತ್ತೊಂದ್ ಕಡೆ ಎಲ್ಲೋ ಒಂದ್ ಕಡೆ ಈ ಒಂದು ಕುಮಾರಸ್ವಾಮಿ ಅವರ ಒಂದು ಆರೋಪಗಳು ಕೇಂದ್ರ ಸರ್ಕಾರದ ಮುಂದೆ ರಾಜ್ಯ ಸರ್ಕಾರ ಬಿಟ್ಕೊಡ್ಬಾರ್ದು ಅನ್ನೋದು ಇದೆ. ಒಟ್ಟಲ್ಲಿ ಈ ಒಂದು ಇವತ್ತಿನ ಒಂದು ಸರ್ವಪಕ್ಷಗಳ ಸಭೆ ಒಮ್ಮತದ ನಿರ್ಧಾರ ಆಗಿ ರಾಜ್ಯ ಸರ್ಕಾರ ಕಾವೇರಿಯ ಪಾಲು ಕರ್ನಾಟಕಕ್ಕೆ ಹೆಚ್ಚಿರಬೇಕು ಅನ್ನೋ ಒಂದು ಡಿಮ್ಯಾಂಡ್ ಇರಬೇಕೇ ಹೊರತು ಒಂದು ರಾಜಕೀಯಕ್ಕೆ ಇದೊಂದು ಸೀಮಿತ ಆಗಬಾರ್ದು ಅನ್ನೋದು ರಾಜ್ಯದ ಜನರ ಕಲಕಳಿಯಾಗಿದೆ ಮಧುಮಾನ. ಓಕೆ, ಥ್ಯಾಂಕ್ ಯು ಪ್ರಶೋಭ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.